ಮುಂದೆ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಟ್ಟಿರತಕ್ಕಂಥದ್ದು, ರಾಜೀನಾಮೆ ಪತ್ರವನ್ನು ನೋಡ್ತಾ ಇದ್ದಾರೆ ರಾಜ್ಯಪಾಲರು. ಎಕ್ಸ್ಕ್ಲೂಸಿವ್ ಫೋಟೋ ಒಂದನ್ನು ತಾವೀಗ ನೋಡ್ತಾ ಇದ್ದೀರಾ, ರಾಜಭವನದ ಒಳಗಿನ ದೃಶ್ಯ. ಅವರ ಜೊತೆಯಲ್ಲಿ ಯಾರ್ಯಾರಿದ್ರು ಅಂತಕ್ಕಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರಾದಂತಹ ಡಿ ಕೆ ಶಿವಕುಮಾರ್, ಬಂಡೆಪ್ಪ ಕಾಶೆಂಪೂರ್ ಸೇರಿದಂತೆ, ಸಾರಾ ಮಹೇಶ್ ರೇವಣ್ಣನವರು ಸೇರಿದಂತೆ, ಶಿವಲಿಂಗೇಗೌಡರು ಸೇರಿದಂತೆ ಎಲ್ಲರೂ ಕೂಡ ಇದ್ದಾರೆ. ಇದೊಂದು ತಂಡ ಹೋಗಿತ್ತು ರಾಜೀನಾಮೆಯನ್ನು ಕೊಡೋದಕ್ಕೆ. ಆ್ಯಂಡ್ ರಿಮೆಂಬರ್, ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಮಾತ್ರ ಕೊಡ್ತಾರೆ, ಅದರ ಅರ್ಥ ಇಡೀ ಅವರ ಸಂಪುಟವೇ ರಾಜೀನಾಮೆ ಕೊಟ್ಟಂತೆ ಅಂತ. ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಮಂತ್ರಿನೂ ರಾಜೀನಾಮೆ ಕೊಡೋದು ಬೇಕಾಗಿಲ್ಲ, ಇಡೀ ಸಂಪುಟದ ಹೆಡ್ ಯಾರಿರ್ತಾರೆ ಅವರೊಬ್ರು ರಾಜೀನಾಮೆಯನ್ನು ಕೊಟ್ಟರೆ ಉಳಿದವರೆಲ್ಲರೂ ಕೊಟ್ಟಂತೆ. ರಾಜೀನಾಮೆ ಕೊಟ್ಬಿಟ್ಟಿದ್ರಲ್ಲ ರಾಜೀನಾಮೆ, ಅದು ಬೇರೆ, ಆಗಿನ ರಾಜೀನಾಮೆ ಲೆಕ್ಕಾಚಾರನೆ ಬೇರೆ, ಈಗಿನ ರಾಜೀನಾಮೆ ಲೆಕ್ಕಾಚಾರನೆ ಬೇರೆ. ಆಗ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ರಾಜೀನಾಮೆ ಕೊಟ್ಟಿದ್ರು, ಈಗ ಸರ್ಕಾರ ಬಿದ್ದೋಗಿದೆ, ಈಗ ಬೇರೆ ರಾಜೀನಾಮೆ ಕೊಡ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಒಬ್ಬರು ರಾಜೀನಾಮೆ ಕೊಟ್ಟರೆ ಅಲ್ಲಿಗೆ ಇಡೀ ಸಂಪುಟವೇ ರಾಜೀನಾಮೆ ಕೊಟ್ಟಂತಾಗುತ್ತೆ. ಓಕೆ, ಸೊ ಈಗ ರಾಜೀನಾಮೆಯನ್ನು ಕೊಟ್ಟು ಮುಖ್ಯಮಂತ್ರಿಗಳು ಅಲ್ಲಿಂದ ತೆರಳಿದ್ದಾರೆ. ಸೊ ರಾಜ್ಯಪಾಲರು ರಾಜೀನಾಮೆಯನ್ನು ಇಸ್ಕೊಂಡಿದ್ದಾರೆ, ಅದನ್ನು ನೋಡ್ತಾ ಇದ್ದಾರೆ. ಇನ್ನು ಗುರುವಾರ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬೆಳಗ್ಗೆ 9:40ರಿಂದ 10:30 ಅಥವಾ ಸಾಯಂಕಾಲ 4:30 ನಂತರ, ಆ ರೀತಿಯಾದಂತಹ ಸಮಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅವ್ರನ್ನ ನಾಳೆ ರಾಜ್ಯಪಾಲರು ಆಹ್ವಾನ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಕೂಡ ಯಡಿಯೂರಪ್ಪನವರು ಇದ್ದಾರೆ. ನನಗೆ ಗೊತ್ತಿಲ್ಲ ರಾಜ್ಯಪಾಲರೇ ಆಹ್ವಾನ ಕೊಡ್ತಾರೋ ಅಥವಾ ಇವರೇ ಹೋಗಿ ಹಕ್ಕು ಮಂಡನೆ ಮಾಡ್ತಾರೋ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆದರೆ ಒಂದಂತೂ ಸಿ ಟಿ ರವಿ ಅವರು ಹೇಳ್ತಾ ಇದ್ರು, ನಾಳೆ ಶಾಸಕಾಂಗ ಪಕ್ಷದ ಸಭೆ ಇರುತ್ತೆ, ಸಭೆಗೆ ಶಾಸಕಾಂಗ ಸಭೆಯಲ್ಲಿ ಮತ್ತೊಮ್ಮೆ ನಾವು ನಾಯಕನನ್ನು ಆಯ್ಕೆ ಮಾಡ್ತೀವಿ ಅಂತಂದ್ಬಿಟ್ಟು, ಅದಾದ ನಂತರ ಅಷ್ಟೊತ್ತಿಗಾಗಲೇ ರಾಜ್ಯಪಾಲರಿಂದ ಒಂದು ವೇಳೆ ಆಹ್ವಾನ ಬಂದರೆ ಅವರು ಕೂಡ ಸಮಯ ಮುಹೂರ್ತ ಎಲ್ಲವನ್ನು ನೋಡ್ತಾರಲ್ಲ. ಹಾಗಾಗಿ ಅದರ ಪ್ರಕಾರ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಗುರುವಾರ ಬೆಳಿಗ್ಗೆ 9:40ರಿಂದ 10:30 ಒಳಗೆ ಅಥವಾ ಸಾಯಂಕಾಲ 4:30 ನಂತರ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಒಂದು ಮಾಹಿತಿ ಬರ್ತಾ ಇತ್ತು, ಯಡಿಯೂರಪ್ಪನವರು ಮಾತ್ರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ವಿಶ್ವಾಸಮತ ಯಾಚನೆಯ ನಂತರ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬರುತ್ತೆ ಅಂತಕ್ಕಂಥ ಮಾಹಿತಿ ನಮಗೆ ರವಾನೆಯಾಗಿತ್ತು. ಅಲ್ಲಿಗೆ ಕಳೆದ ಗುರುವಾರ ವಿಶ್ವಾಸ ಮತವನ್ನು ಮೋಷನ್ಗೆ ಹಾಕಿದ್ದಂತಹ ಕುಮಾರಸ್ವಾಮಿ ಅವರು, ಅವತ್ತಿನಿಂದ ಇವತ್ತಿನ ದಿನಗ 4 ದಿನಗಳ ಒಂದು ಚರ್ಚೆ ನಡೆದಿತ್ತು. ಗುರುವಾರ, ಶುಕ್ರವಾರ, ಅದಾದ ನಂತರ ಶುಕ್ರವಾರ ಕೂಡ ಮುಂದೂಡಿಕೆಯಾಗಿತ್ತು. ನಿನ್ನೆ ಮತ್ತೆ ಕಲಾಪ ಆರಂಭ ಆಯಿತು. ಕಲಾಪ ಆರಂಭ ಆದಾಗ ನಿನ್ನೆನೇ ಆಗಿಬಿಡುತ್ತೆ ಅಂತ ನಿನ್ನೆ ರಾತ್ರಿ 11:40-11:45 ತನಕವೂ ಕೂಡ ಇವೆಲ್ಲ ನಡೀತು. ಆದರೂ ಕೂಡ ಆಡಳಿತ ಪಕ್ಷದ ಸದಸ್ಯರು ಪಟ್ಟು ಹಿಡಿದ್ರು, ನಮಗೆ ಇನ್ನೂ ಒಂದು ದಿನ ಬೇಕು, ನಾವೆಲ್ಲ ಚರ್ಚೆ ಮಾಡಬೇಕು, ನಮಗೆ ಅವಕಾಶ ಕೊಡಬೇಕು ಅಂತ ಒಲ್ಲದ ಮನಸ್ಸಿನಿಂದ ಸ್ಪೀಕರ್ ಇವತ್ತಿಗೆ ಮುಂದೂಡಿಕೆಯನ್ನು ಮಾಡಿದ್ರು. ಆದರೆ ನಿನ್ನೆ ಭರವಸೆಯನ್ನು ಕೊಟ್ಟಿದ್ರು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಯಡಿಯೂರಪ್ಪನವರು ಮತ್ತು ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಒಟ್ಟು ಒಪ್ಪಿದ್ರು, ಸ್ಪೀಕರ್ ಕೂಡ ಒಪ್ಪಿದ್ರು ಇವತ್ತು ಮುಗಿಸೋಣ ಅಂತ. 6 ಗಂಟೆ ತನಕ ಡೆಡ್ಲೈನನ್ನು ಕೊಟ್ಟಿದ್ರು, 6 ಗಂಟೆಗೆ ಮುಗಿಲಿಲ್ಲ. ಆದರೆ ಮಾತುಕತೆ ಎಲ್ಲ ಒಂದೇ ಅಂದರೆ ಅವ್ರು ಅಂದ್ಕೊಂಡ ರೀತಿಯಲ್ಲೇ ಸಾಗತಾ ಇತ್ತು. ಹಾಗಾಗಿ ಸ್ಪೀಕರ್ ಅವರು ಕೂಡ ಸುಮ್ಮನೆ ಕೂತಿದ್ರು, ಎಲ್ಲವೂ ಆದ ನಂತರ ಮತಕ್ಕೆ ಹಾಕಲಾಯಿತು, ಧ್ವನಿ ಮತಕ್ಕೆ ಹಾಕಲಾಯಿತು. ಆದರೆ ಯಡಿಯೂರಪ್ಪನವರು ಎಸ್, ಮತ್ತೊಂದು ಕಡೆ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಬಿಜೆಪಿ ಶಾಸಕರೆಲ್ಲರೂ ಕೂಡ ರೆಸಾರ್ಟ್ನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬಸ್ ನಲ್ಲಿ ಎಲ್ಲರೂ ಕೂಡ ಬಿಜೆಪಿ ಶಾಸಕರು ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಬಸ್ ಕೂಡ ಈಗ ಹೊರಟಿದೆ. ಎಲ್ಲಾ ಬಿಜೆಪಿಯ ಶಾಸಕರು ಫುಲ್ ಖುಷಿ ಮೂಡ್ ನಲ್ಲಿದ್ದಾರೆ. ಎಲ್ಲರೂ ಕೂಡ ವಿಕ್ಟ್ರಿ ಸಿಂಬಲ್ ನ ತೋರಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ. ಎಲ್ಲಾ ಬಿಜೆಪಿಯ ಶಾಸಕರು ಈಗ ವಾಪಸ್ ರೆಸಾರ್ಟ್ ಕಡೆಗೆ ಹೋಗ್ತಾ ಇದ್ದಾರೆ. ಎಲ್ಲಿಂದ ಬಂದ್ರೋ ಅಲ್ಲಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಅವ್ರು ಅಲ್ಲಿ ಈ ಎಲ್ಲಾ ವಿಶ್ವಾಸಮತದ ಪ್ರಕ್ರಿಯೆಗಳೆಲ್ಲಾ ಮುಗಿಯುವವರೆಗೂ ಕೂಡ ಅಲ್ಲೇ ಇರುವಂತಹ ಸಾಧ್ಯತೆಗಳು. ಈ ಹಿನ್ನೆಲೆಯಲ್ಲೇ ಬಿಜೆಪಿಯ ಶಾಸಕರುಗಳೆಲ್ಲರೂ ಕೂಡ ರೆಸಾರ್ಟ್ ಕಡೆಗೆ ಹೊರಡ್ತಾ ಇರುವಂತದ್ದು ದೃಶ್ಯ ನೋಡ್ತಾ ಇದ್ರಿ. ಬಸ್ ನಲ್ಲಿ ಎಲ್ಲಾ ಬಿಜೆಪಿಯ ಶಾಸಕರು ಇದ್ದಾರೆ, ಎಲ್ಲರೂ ಕೂಡ ಹೊರಟಿದ್ದಾರೆ. ಓಕೆ, ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯ ಇದು ಮುಖ್ಯಮಂತ್ರಿಗಳ ರಾಜೀನಾಮೆ ಪತ್ರ, ಎಚ್ ಡಿ ಕುಮಾರಸ್ವಾಮಿ ಅವರ ಸಹಿ ಉಳ್ಳಂತಹ ಪತ್ರವನ್ನು ಶ್ರೀ ವಜೂಭಾಯಿ ವಾಲಾ ರಾಜ್ಯಪಾಲರಿಗೆ ಕೊಟ್ಟಿರತಕ್ಕಂಥ ಪತ್ರ. ಡಿಯರ್ ಶ್ರೀ ಎಚ್ ಡಿ ಕುಮಾರಸ್ವಾಮಿ, ಐ ಹ್ಯಾವ್ ಅಕ್ಸೆಪ್ಟೆಡ್ ಯುವರ್ ರೆಸಿಗ್ನೇಷನ್. ಓಕೆ, ರಾಜ್ಯಪಾಲರ ಪತ್ರ ಇದು, ರಾಜ್ಯಪಾಲರು ಅಂಗೀಕಾರ ಮಾಡಾಗಿದೆ. ಸೊ ರಾಜ್ಯಪಾಲರು ಅಂಗೀಕಾರ ಪತ್ರವನ್ನು ನೀವೀಗ ನೋಡ್ತಾ ಇದ್ದೀರಾ. ಒಂದು ಕಡೆ ರಾಜೀನಾಮೆ ಪತ್ರ, ಮತ್ತೊಂದು ಕಡೆ ಅಂಗೀಕಾರ ಪತ್ರ. ರಾಜೀನಾಮೆಯನ್ನು ತತ್ಕ್ಷಣಕ್ಕೆ ಅಂಗೀಕಾರವನ್ನು ಮಾಡಿದ್ದಾರೆ. ಇದು ನೀವು ನೋಡ್ತಾ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳ ಸಹಿ ಇರತಕ್ಕಂಥದ್ದು, ಇದು ರಾಜೀನಾಮೆ ಪತ್ರ. ವಜೂಭಾಯಿ ವಾಲಾ ರಾಜ್ಯಪಾಲರಿಗೆ ಹೆಸರಿಸಿ ಬರೆದಿರತಕ್ಕಂಥ ಪತ್ರ. ಅದಕ್ಕೆ ಅಲ್ಲಿಯೇ ಒಂದು ಪತ್ರವನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ ರಾಜ್ಯಪಾಲರು, ನಿಮ್ಮ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ.
ಹಾಗಾಗಿ ಅಲ್ಲಿಗೆ ಎರಡೂ ಕೂಡ ಪತ್ರವನ್ನ ಕೊಡೋದು ಮತ್ತೆ ಅದಕ್ಕೆ ಉತ್ತರವನ್ನ ಪಡ್ಕೊಳ್ಳೋದು ಎರಡೂ ಕೂಡ ಆಗಿದೆ. ಆ ಪತ್ರವನ್ನ ಇಸ್ಕೊಂಡೇನೆ ಕುಮಾರಸ್ವಾಮಿ ಅವರು ರಾಜಭವನದಿಂದ ನಿರ್ಗಮಿಸಿದ್ದಾರೆ. ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಈಗ ರಾಜೀನಾಮೆಯನ್ನ ನೀಡಿಯಾಗಿದೆ. ಹಾಗಾಗಿ ಒಂದು ಹಂತದಲ್ಲಿ 14 ತಿಂಗಳ ಮೈತ್ರಿ ಸರ್ಕಾರ, ದೋಸ್ತಿ ಸರ್ಕಾರ, ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಸೇರಿಕೊಂಡು, ಯಾವಾಗ ಕಳೆದ ಬಾರಿ ಚುನಾವಣೆಯಲ್ಲಿ ಯಾವುದ ಪಕ್ಷಕ್ಕೂ ಬಹುಮತ ಬರಲಿಲ್ಲ, ಆಗ ಎರಡು ಪಕ್ಷಗಳ ಮೈತ್ರಿಯಲ್ಲಿ ಸರ್ಕಾರ ರಚನೆಯಾಗಿತ್ತು. 14 ತಿಂಗಳ ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸಿದ್ರು. ಅದಾದ ನಂತರ ನಡೆದಂತಹ ಎಲ್ಲಾ ಬೆಳವಣಿಗೆಗಳು ತಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಇನ್ನೇನು ಆ ಸರ್ಕಾರ ಪತನವಾಗಿದೆ. ಇವತ್ತು ಸರ್ಕಾರದ ವಿರುದ್ಧವಾಗಿ 105 ಮತಗಳು, ಸರ್ಕಾರದ ಪರವಾಗಿ 99 ಮತಗಳು ಬಂತು. ಸರ್ಕಾರ ಪತನವಾಗಿದೆ ಅಂತಕ್ಕಂಥದ್ದನ್ನು ಸ್ಪೀಕರ್ ಘೋಷಣೆ ಮಾಡಿದ್ರು. ಅದಾದ ಬಳಿಕ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಅಲ್ಲಿಂದ ಅವರು ತೆರಳಿದ್ದಾರೆ. ಪತ್ರವನ್ನು ಇಸ್ಕೊಂಡು ರಾಜೀನಾಮೆ ಕೂಡ ಅಂಗೀಕಾರವಾಗಿದೆ. ಮತ್ತೊಂದು ಕಡೆ BS ಯಡಿಯೂರಪ್ಪನವರು ಗುರುವಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಅದು ಕೂಡ ಸಮಯ ಬೆಳಿಗ್ಗೆ ಒಂದು ಕಡೆ BJP ಕಚೇರಿಯಲ್ಲಿ ಸಂಭ್ರಮಾಚರಣೆಯನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಕೈಯನ್ನು